ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡ್ತಾ ಇದ್ದೇವೆ ಸಂತೋಷ ಸಮಾಧಾನ ಎಲ್ಲಿಂದ ಸಿಗುತ್ತೆ ಅಂತ. ಒಂದು ಮನುಷ್ಯನಿಗೆ ಎಲ್ಲ ಇದ್ರೂ ಯೇಸು ಸ್ವಾಮಿ ಇಲ್ಲ ಅಂದ್ರೆ ಆ ಸಂತೋಷ ಸಮಾಧಾನ ಅಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ಮನುಷ್ಯ ಇದ್ದಾನೆ, ಆತನು ಸುಂಕದವನು, ಆತನು ಐಶ್ವರ್ಯವಂತನು, ಅವನಿಗೆ ಎಲ್ಲ ಇದೆ, ಘನತೆ ಇದೆ, ಒಳ್ಳೆ ಕೆಲಸ ಇದೆ, ಐಶ್ವರ್ಯ ಇದೆ, ಕೆಲಸ ಆಳುಗಳಿದ್ದಾರೆ, ಎಲ್ಲವೂ ಉಂಟು. ಆದರೂ ಅವನ ಹೃದಯದಲ್ಲಿ ಒಂದು ಕೊರತೆ. ಆ ಕೊರತೆ ಏನು ಅಂತ ಅವನು ಇದುವರೆಗೂ ಯಾರ ಬಳಿಯಲ್ಲೂ ಹೇಳಲಿಲ್ಲ. ಆದ್ರೆ ಸುಂಕದವ್ರನ್ನ ನೋಡಿದ್ರೆ ಜನಗಳಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಆ ಕಾಲದಲ್ಲಿ ಅವ್ರು ಹಾಕೋ ಟ್ಯಾಕ್ಸ್ ಅಷ್ಟು ಜನಗಳಿಗೆ ಕಠಿಣವಾಗಿತ್ತು. ಆ ಟ್ಯಾಕ್ಸ್ ಕಟ್ಟಕ್ ಆಗ್ದೇನೆ ಜನ ಒದ್ಲಾಡ್ತಾ ಇದ್ರು. ಆ ಸಮಯದಲ್ಲಿ ಇದ್ದಂತ ಒಂದು ಸುಂಕದವನು ಈ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆ 19:12 ಹೀಗಾಗಿ ಹೇಳುತ್ತದೆ, ಆತನು ಎರಿಗೋ ಊರನ್ನು ಹೊಕ್ಕಿ ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕಾರ್ಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನೂ ಆಗಿದ್ದ. ಅವನು ಸುಂಕದವನು ಪ್ಲಸ್ ಅದೇ ರೀತಿಯಾಗಿ ಐಶ್ವರ್ಯವಂತನೂ ಆಗಿದ್ದ. ಆದ್ರೆ ಮೊದಲನೇ ವಚನ ಹೇಳ್ತಾ ಇದೆ, ಯೇಸು ಸ್ವಾಮಿ ಯಾವ ಊರಿನ ಮಾರ್ಗದಲ್ಲಿ ಹಾದು ಹೋಗ್ತಾ ಇದ್ದಾರಂದ್ರೆ ಎರಿಗೋ ಪಟ್ಟಣವೆಂಬ ಪಟ್ಟಣದೊಳಗಡೆ ದೇವರು ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ಒಂದು ಎರಿಗೋನ ನೋಡ್ತೇವೆ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆನಲ್ಲೂ ಒಂದು ಎರಿಗೋ ಪಟ್ಟಣ ಇದೆ. ಆ ಹಳೆ ಒಡಂಬಡಿಕೆನಲ್ಲಿ ಇಸ್ರಾಯೇಲ್ ಜನರು ಆ ಎರಿಗೋ ಪಟ್ಟಣದ ಒಳಗಡೆ ಹೋಗದ ಹಾಗೆ ಆ ಎರಿಗೋದ ಆ ಕೋಟೆಗಳು ತುಂಬಾ ಎತ್ತರವಾಗಿರೋದು. ಆ ಕಾಲದಲ್ಲಿರೋ ಎಲ್ಲಾ ಪಟ್ಟಣಗಳಿಗೂ ಏನಾಗ್ತಾ ಇದ್ರು ಅಂದ್ರೆ ಕೋಟೆಗಳನ್ನ ಕಟ್ತಾ ಇದ್ರು. ಯಾರು ಆಚೆಯಿಂದ ಜನರು ಆಗ್ಲಿ ರಾಜರುಗಳಾಗ್ಲಿ ಅಷ್ಟು ಸುಲಭವಾಗಿ ಈ ಪಟ್ಟಣದ ಒಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆ ಕಾಲದಲ್ಲಿ ಒಂದು ಎರಿಗೋ ಪಟ್ಟಣಕ್ಕೆ ಆ ಕೋಟೆಗಳಿದ್ದವು. ಆದ್ರೆ ಯೇಸು ಸ್ವಾಮಿ ತಮ್ಮ ಜನರಿಗೆ ಹೇಳಿದ ರೀತಿಯಾಗಿ ಅವರು ಅದೇ ರೀತಿಯಾಗಿ ಮೌನದಿಂದ ಅದನ್ನು ಸುತ್ತಿ ಬಂದ್ರು. ಆ ಎರಿಗೋ ಕೋಟೆಗಳು ಬಿದ್ದವು, ಅವರ ಪಟ್ಟಣದ ಒಳಗಡೆ ಹೋದ್ರು. ಇಲ್ಲಿ ಎರಿಗೋ ಕೋಟೆ ಅಡ್ಡವಾಗಿಲ್ಲ, ಆದ್ರೆ ಈ ಸುಂಕದವನಿಗೆ ಯಾರು ಅಡ್ಡವಾಗಿದ್ದಾರಂದ್ರೆ ಆತನಿಗೆ ಆತನೇ ಅಡ್ಡಿಯಾಗಿದ್ದಾನೆ. ಕಾರಣ ಏನು ಅಂದ್ರೆ ಅವನು ಎಲ್ಲ ಮನುಷ್ಯರ ರೀತಿಯಾಗಿ ಉದ್ದವಾಗಿಲ್ಲ, ಅವನು ಕುಳ್ಳನಾಗಿದ್ದಾನೆ. ಈಗ ಜನ ಸಾಗರವೇ ಅಲ್ಲಿ ತುಂಬಿದೆ. ಈ ಜನರ ಸಾಗರದಲ್ಲಿ ನಾನು ಯೇಸು ಸ್ವಾಮಿಯನ್ನ ಹೆಂಗ್ ಕಂಡಿಡಿಯೋದು, ಯಾವ ರೀತಿಯಲ್ಲಿ ಆತನನ್ನು ನೋಡೋದು ಅಂತ ಹೇಳಿ ಇವನ್ಗೆ ಒಂದೇ ಗೊಂದಲ. ಆಗ ಯೋಚನೆ ಮಾಡಿ ನೋಡಿ, ಅವನು ಐಶ್ವರ್ಯವಂತನು, ಅದು ಮಾತ್ರ ಅಲ್ಲ ಸುಂಕದವನು, ಆತನಿಗೆ ಅನೇಕ ಘನತೆ ಉಂಟು. ಎಲ್ಲಾ ಮನುಷ್ಯರು ಅವನನ್ನು ಗೌರವ ಪಡಿಸ್ತಾರೆ ಎಲ್ಲಾ ಕಾರ್ಯಗಳು. ಒಂದ್ ವೇಳೆ ಅವನು ತನ್ನಲ್ಲಿ ಯೋಚನೆ ಮಾಡಿ, ನಾನು ಐಶ್ವರ್ಯವಂತನಾಗಿದ್ದೀನಲ್ಲ, ನಾನು ಘನತೆ ಉಳ್ಳ ಒಂದು ಕೆಲಸದಲ್ಲಿದ್ದೀನಿ, ಈ ಯೇಸು ಸ್ವಾಮಿಯನ್ನ ನನ್ನ ಮನೆಗೆ ಊಟಕ್ಕೆ ಕರೆದ್ರೆ ಅವ್ರು ಬಂದೇ ಬರ್ತಾರೆ ಅಂತಾನು ಅವನು ತನ್ನ ಮನಸ್ಸಿನಲ್ಲಿ ತಿಳ್ಕೊಂಡಿರ್ಬೋದು. ಆದ್ರೆ ಅವನ್ ನೋಡಿ, ಅವನ ಕಾರ್ಯಗಳನ್ನ ಯಾವುದನ್ನು ಅವನು ಉಪಯೋಗ ಮಾಡಿಲ್ಲ. ಅವನ ಐಶ್ವರ್ಯವಂತನೆಂಬುದನ್ನು ಮರೆತ, ಆತನು ಸುಂಕದವನು ಎಂಬುದನ್ನು ಮರೆತ, ಆತನಿಗೆ ಎಲ್ಲ ಗೌರವವೇ ಇದೆ ಅಂತ ಹೇಳಿ ಅದನ್ನು ಮರೆತ. ಆದ್ರೆ ಅವನ ಹೃದಯದಲ್ಲಿ ಒಂದೇ ಒಂದು ಕಾರ್ಯ ಮಾತ್ರ ಅವನನ್ನ ಕಳವಳಗೊಳಿಸ್ತಾನೆ ಇದೆ. ಅದು ಏನು ಅಂತ ಹೇಳಿದ್ರೆ, ಈ ಯೇಸು ಸ್ವಾಮಿ ಎಂತ ಅವರು, ಎಲ್ಲಾ ಜನರು ಹೇಳ್ತಾ ಇದಾರಲ್ಲ, ಕುರುಡರ ಕಂಗಳು ತೆರೀತಾ ಇದೆ, ಕುಂಟ್ರು ನಡೀತಾ ಇದಾರೆ, ಕಿವುಡ್ರು ಕೇಳ್ತಾ ಇದಾರೆ, ಮೂಗರು ಮಾತಾಡ್ತಾ ಇದಾರಲ್ಲ, ಈತನಲ್ಲಿ ಏನೋ ಒಂದು ವಿಶೇಷತೆ ಇದೆ, ಅದೇ ರೀತಿ ನನ್ನಲ್ಲಿ ಏನೋ ಒಂದು ಕೊರತೆ ಇದೆ. ಒಂದ್ ವೇಳೆ ಈತನು ಎಂತ ಅವನು ಅಂತ ನಾನು ನೋಡ್ಬೇಕು ಅಂತ ಆತ ತನ್ನ ಹೃದಯದಲ್ಲಿ ಬಯಸ್ತ. ನೋಡಿ, ಯೇಸು ಸ್ವಾಮಿನಲ್ಲಿರೋ ಸಂತೋಷ ಅದು ತುಂಬಾ ಅಮೂಲ್ಯವಾದದ್ದು. ಅನೇಕರು ಇಂದು ತಮ್ಮ ಗೌರವಕ್ಕೋಸ್ಕರ, ತಮ್ಮ ಕೆಲಸಕ್ಕೋಸ್ಕರ, ತಮ್ಮ ಐಶ್ವರ್ಯಕ್ಕೋಸ್ಕರ ಈ ಯೇಸು ಸ್ವಾಮಿಯನ್ನ ತಳ್ಳಿದ್ದಾರೆ. ಆದ್ರೆ ಎಲ್ಲವೂ ಇದ್ರು ಅದು ನಮಗೆ ಜೀವನವೂ ಅಲ್ಲ, ಅದು ನಮಗೆ ಸಂತೋಷವಲ್ಲ. ಯೇಸು ಸ್ವಾಮಿ ಇದ್ರೆ ನಮ್ಮ ಜೀವಿತದಲ್ಲಿ ಸಿಗುವ ಸಂತೋಷ ಸಮಾಧಾನ ಅದು ತುಂಬಾ ಶ್ರೇಷ್ಠವಾದದ್ದು. ಆ ಜಕರಿಯನ್ನು ನೋಡಿ, ತಾನು ಎಷ್ಟು ಐಶ್ವರ್ಯವಂತನೆಂಬುದನ್ನು ಮರೆತ, ಆತನು ಸುಂಕದವನು, ಆತನು ಇರುವ ಕೆಲಸ ತುಂಬಾ ಉನ್ನತ ಪದವಿ, ಆ ಪದವಿಯನ್ನು ಮರೆತ ಆತನು ಯೇಸು ಸ್ವಾಮಿಯನ್ನು ನೋಡಕ್ಕೆ ಮಾಡಿದ ಪ್ರಯತ್ನ ಯಾವುದು ಅದನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ. ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿಯಲ್ಲಿ ಬರೋವಾಗ ನಮ್ಮದಾದ ಯಾವ ಕಾರ್ಯಗಳು, ನಮ್ಮ ಘನತೆಗಳು, ನಮ್ಮ ಐಶ್ವರ್ಯ, ಇಲ್ಲಾಂದ್ರೆ ನಿಮ್ಗೇನಾದ್ರೂ ಅಯ್ಯೋ ನಾನು ಈ ಯೇಸು ಸ್ವಾಮಿಯಲ್ಲಿ ಹೋಗ್ಬಿಟ್ರೆ ನನ್ನ ನೆರೆಯವರು ನನ್ನನ್ನು ದೂರ ತಳ್ತಾರೆ, ಇಲ್ಲಾಂದ್ರೆ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಮಾತಾಡೋದಿಲ್ಲ, ಏನೇ ಕಾರ್ಯ ಆಗಿರಲಿ ಯಾವುದನ್ನು ನೀವು ಚಿಂತಿಸ್ಬೇಡಿ, ಎಲ್ಲವನ್ನು ಪಕ್ಕಕ್ಕಿಟ್ಟು ಯೇಸು ಸ್ವಾಮಿಯನ್ನು ನಾನು ನೋಡೋಕೆ ಹೋಗ್ತಾ ಇದ್ದೆ,
ಇದ್ದೇನೆ ಅಂತ ನೀವು ಪ್ರಯತ್ನ ಮಾಡುವುದಾದರೆ, ಆತನನ್ನು ನೋಡಬೇಕೆಂಬ ಭಯಕ್ಕೆ, ಆತನ ಸಮ್ಮುಖವನ್ನು ಹುಡುಕಬೇಕೆಂಬ ಆ ದಾಹ ನಿಮ್ಮಲ್ಲಿದ್ರೆ ಸಾಕು, ಆ ಸಂತೋಷ ಸಮಾಧಾನ ನಿಮ್ಮಲ್ಲಿ ತುಂಬಿರುತ್ತೆ. ಈ ಜಕರಿಯನ್ನು ಯಾವ ರೀತಿ ಅದನ್ನು ಕಂಡುಕೊಳ್ಳೋಕೆ ಪ್ರಯಾಸ ಪಟ್ಟ, ಆತನ ಸಂತೋಷ ಎಷ್ಟಾಗಿತ್ತು ಅಂತ ಹೇಳಿ ನಾವು ಮುಂದಿನ ಕಾರ್ಯಗಳಲ್ಲಿ ನೋಡೋಣ. ದೇವರು ತಾಮೇ ನಿಮ್ಮನ್ನು ಆಶೀರ್ವದಿಸಲಿ. ಮಹಾ ಉನ್ನತದಲ್ಲಿ ವಾಸ ಮಾಡುವ ಪರಲೋಕ ತಂದೆ ಅಪ್ಪ, ಮುಂಜಾನೆ ವೇಳೆಗಾಗಿ ಸ್ತೋತ್ರ ರಾಜ. ಅಪ್ಪ, ನಿಮ್ಮ ಸಂತೋಷ ಸಮಾಧಾನವನ್ನು ಹೊಂದಿಕೊಳ್ಳಲು ನಮ್ಮಲ್ಲಿರುವ ಅಡ್ಡಿಗಳನ್ನೆಲ್ಲ ನೀಗಿಸಿ ನಿಮ್ಮ ಪಾದವನ್ನೆಡೆಯಲು ಕೃಪೆ ಮಾಡಿರಿ. ಸ್ತುತಿಗನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್.